ನಾಗರಾಜ್ ಚೆಬ್ಬೆಯವರು ಕಾಂಗ್ರೆಸ್ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾಳೆ ರಂಗೋತ್ಸವ ಸರ್ ಬಂಡಾಯ ಸ್ಪರ್ಧೆ ಮಾಡ್ತೇವೆ ನಾವು ಅಂತಿದ್ದಾರೆ ಸರ್. ಹನ್ನೆರಡು ಕಷ್ಟಪಟ್ಟಿದ್ದಾರೆ ಅವರೆಲ್ಲ ಸೀನಿಯರ್ ಪಾಪ ಕಷ್ಟಪಟ್ಟಿದ್ದಾರೆ. ನಾನು ಅವನೇನು ಇಲ್ಲ ಅಂತ ನಾನು ಹೇಳುದಿಲ್ಲ. ಎಂಥವ್ರಿಗೂ ನೋವಾಗ್ತದೆ. ಬಟ್ ನಮ್ದೇ ಆದಂತ ಕೆಲವು ಲೆಕ್ಕಾಚಾರದ ಮೇಲೆ ಕೆಲವು ತೀರ್ಮಾನ ಫಸ್ಟ್ ಬಿಜೆಪಿ ಪಟ್ಟಿ ಈಚೆ ಬರಲಿ, ಆಮೇಲೆ ನಿಮ್ ಬೇರೆ ಬೇರೆ ಪಾರ್ಟಿ ಬಗ್ಗೆ ಈಗ ಅದೆಲ್ಲ ಚರ್ಚೆ ಮಾಡೋದು ಬೇಡ. ನೋಡಿ ಎಲ್ಲ ಬಂದಿದೀವಿ. ಈಗ ನೀವು ನಿನ್ನೆ ಏನ್ ಮಾಡಿದ್ರಿ? ಮಹಾರಾಷ್ಟ್ರ ಬಂದು ದುಡ್ಡು ಬಿಜೆಪಿ ಅವರೆಲ್ಲ ಸೇರಿ ಇದು ಶಿವಸೇನಾ ಸರ್ಕಾರ ಬಂದು ನಮ್ಮ ರಾಜ್ಯದಲ್ಲಿ ಅವ್ರ ದುಡ್ಡು ತಂದು ಕಾರ್ಯಕ್ರಮ ಕೊಟ್ಟು 850 ಹಳ್ಳಿಗೆ ದುಡ್ಡು ಕೊಡಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಕೀಮ್ಗೆಲ್ಲ ಬಂದವ್ರೆ. ಇದು ಸರಿನಾ? ಕಲಾವಿದರು ಏನ್ ಮಾಡ್ತಾ ಇದಾರೆ, ಸಾಹಿತಿ ಚಿತ್ರನಟರು ಏನ್ ಮಾಡ್ತಾ ಇದಾರೆ, ಹೋರಾಟಗಾರರು ಏನ್ ಮಾಡ್ತಾ ಇದಾರೆ? ನಾವೇನೋ ಎಲೆಕ್ಷನ್ ಬಿಸಿಲ್ ನಾವಿದ್ದೀವಿ. ಇವರೆಲ್ಲ ನಮ್ಮ ಈ ನೆಲ ಜಲ ಭೂಮಿನ ಉಳಿಸ್ಬೇಕಾದವರು, ಭಾಷೆ ಉಳಿಸ್ಬೇಕಾದವರು. ಇವ್ರು ಯಾಕೋ ಉಸಿರೇ ಎತ್ತಾ ಇಲ್ವಲ್ಲ, ಹೆಂಗ್ರಿ ಅವರು ಬಂದು ನಮ್ಮ ರಾಜ್ಯದಲ್ಲಿ ಫೆಡರಲ್ ಚೀಫ್ ಮಿನಿಸ್ಟರ್ ಗೌ ಮಾನ ಮರ್ಯಾದೆ ಇದ್ರೆ ರಾಜ್ಯದ ಹಿತರಕ್ಷಣೆ ಮಾಡ್ತೀನಿ ಅಂತಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲ ಗವರ್ನರ್ ಅವರು ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ನಾವು ಈಗಾಗಲೇ ಹೇಳಿದ್ದೇವೆ. ನಾವು ಆಗಲೇ ಗೌರ್ಮೆಂಟ್ ಅವ್ರದ್ದೆಲ್ಲ ದುಡ್ಡನ್ನ ಹೆಂಗ್ ಬಂದು ಇಲ್ಲಿ ಮಾಡೋಕ್ಕಾಗ್ತದೆ? ಏನೋ ಯಾವ್ದೋ ಒಂದು ಕಲ್ಯಾಣ ಮಂಟಪ ಮಹಾರಾಷ್ಟ್ರ ಭವನ ಕಟ್ತೀವಿ ಅಂತಂದ್ರೆ ಓಕೆ ಫೈನ್, ಇಲ್ಲ ದೇವಸ್ಥಾನದ ಯಾವ್ದಾದ್ರು ಒಂದು ಭವನ ಕಟ್ತೀವಿ ಅಂತಂದ್ರೆ ಓಕೆ, ಅವ್ರ ಊರವ್ರು ಬಂದು ಅವ್ರು ಇಳ್ಕೊಳಕ್ಕೆ ಮಾಡಕ್ಕೆ ಅದೆಲ್ಲ ನಡೆದಿದೆ. ಈಗ ನಾವು ಹೋಗ್ತಿರ್ತೀವಿ ನಮ್ಮ ಕರ್ನಾಟಕ ಭವನ ಕಟ್ಟೋದಿಲ್ವೇ, ಹಂಗ್ ಮಾಡಿದ್ರೆ ಓಕೆ ಫೈನ್, ಈ ಡೆಲ್ಲಿಗೆ ಹೋಗಿ ನಮ್ಮ ಡೆಲ್ಲಿ ಕರ್ನಾಟಕ ಭವನ ಕಟ್ಟೋದು ಆ ಥರ. ಅದು ಬಿಟ್ಬಿಟ್ಟು ಅವ್ರದ್ದು ಇದು ಬಂದು ನಮ್ಗೇನು ಅವರು ವಿದ್ಯೆ ಹೇಳ್ಕೊಡೋದು ಯಾರು, ಅವರು ಬುದ್ಧಿ ಹೇಳ್ಕೊಡೋರು ಯಾರು, ಆರೋಗ್ಯ ನೋಡೋಕ್ಕೆ ಏನು ನಮ್ಮ ಸರ್ಕಾರ ಇಲ್ವಾ?